ನಮಸ್ಕಾರ ವೀಕ್ಷಕರೇ, ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿಯೇ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಇಂಜಲ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಂಗೀತ ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಎಲ್ಲ ಗಣ್ಯಮಾನ್ಯರೊಂದಿಗೆ ಉದ್ಘಾಟಿಸಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ನೃತ್ಯ ಮಾಡಿ ಎಲ್ಲರ ಗಮನವನ್ನು ಸೆಳೆದರು. ಅಪಾರ ಜನಸಂಖ್ಯೆ ಕೂಡಿದ್ದು ಎಲ್ಲಿ ನೋಡಿದರೂ ಅಲ್ಲಿ ಕನ್ನಡದ ಸೊಬಗು ಎದ್ದು ಕಾಣುತ್ತಿತ್ತು. ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ ಮತ್ತು ಪೂರ್ಣಾನಂದ ಮಹಾಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರು ಶ್ರೀ ಮಹಾಂತೇಶ್ ಎಚ್ ಮಹಾಂತೇಶ್ ಕೌಜಲ್ಗಿ, ಮಾನ್ಯ ಶಾಸಕರು ಬೈಲ್ಹೊಂಗಲ್ ಡಾಕ್ಟರ್ ವಿಶ್ವನಾಥ ಪಾಟೀಲ ಕಾಡ ಅಧ್ಯಕ್ಷರು, ಮಾಜಿ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅಧ್ಯಕ್ಷರು ಎಂಎಸ್ ರಾಯ್ನಾಯ್ಕರ್, ಶ್ರೀ ಶೈಲ ಬೋಳನ್ನವರ, ಶ್ರೀಮತಿ ಕೃಷ್ಣವ್ವ ನಿಲ್ಲನ್ನವರ, ಮಲ್ಲಪ್ಪ ಹಾರುಗೋಪ್, ಶ್ರೀ ಎಸ್ಎಂಆರ್ ರಾಹುತ್ನವರ, ಸದ್ಯಪ್ಪ ವಾರಿ, ದೀಪಕ ಗುಡುಗ್ನಟ್ಟಿ, ಶಿವಾನಂದ ಕೋಲಕಾರ, ರಾಜು ಬೋಳನ್ನವರ, ಶಿವಾನಂದ ಕುರುಬೇಟ, ಉದಯ್ ಚಿಕ್ಕಣ್ಣವರ, ಸನ್ನಗೌಡ ಸನ್ಗೌಡ್ ವಹಿಸಿದ್ದು, ಗಣ್ಯ ವ್ಯಕ್ತಿಗಳು, ಊರಿನ ಹಿರಿಯರು, ಮುದ್ದು ಮಕ್ಕಳು, ಸ್ತ್ರೀಯರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ಡಿಬಿ ಮಲ್ಲೂರ್ ಚೇರ್ಮನ್ನರು, ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಇಂಚಲ ಹಾಗೂ ಶ್ರೀ ನಾಗಪ್ಪ ಮೇಟಿ ಯುವ ಮುಖಂಡರು, ಸಮಾಜ ಸೇವಕರು ಇವರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ನೋಡಿ ಯುವಕರ ಕುಣಿದು ಕುಪ್ಪಳಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ರಕ್ಷಣಾ ವೇದಿಕೆಯ ಯುವ ಘಟಕದ ಕಾರ್ಯಕರ್ತರು, ಶಿಕ್ಷಕ ಶಿಕ್ಷಕಿಯರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಬಸವರಾಜ್ ಜಂಬಿಗಿ, ದಿನಾವರ್ ವಕ್ಕುಂದ್, ಪ್ರವೀಣ್ ನಲ್ವಡೆ, ಶಿವಾನಂದ ಮಾರಿಹಾಳ, ಶಿವಪ್ಪ ನಾಯಕ್ ಬಾಗಣ್ಣವರ್, ಈರಣ್ಣ ಕೋಟೂರ್, ಮುನೀರ್ ಮಿರ್ಜನ್ನವರ, ಮಹಾಂತೇಶ್ ಬಾಜಿ, ಶಿವಾನಂದ್ ದೇಗಾನಟ್ಟಿ, ಇಸ್ಮಾಯಿಲ್ ಮಿರ್ಜನ್ನವರ, ಮಂಜುನಾಥ್ ತಿಪ್ಪನಗೌಡರ್, ಶಿವಾನಂದ್ ಕೋಲ್ಕರ್, ಆದರ್ಶ್ ಬಾಗಣ್ಣವರ್, ಸಂಜು ದಳವ, ಇಸೋಮು ಬಾಗೇವಾಡಿ, ಉಳುವೇಶ್ ಆನಿಗೋಳ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಹಿಂದೆ ಕನ್ನಡ ಭಾಷೆಯಲ್ಲಿ ರೈಲ್ವೆ ಡಿ ಗ್ರೂಪ್ ನೇಮಕಾತಿಯಲ್ಲಿ ಕನ್ನಡವನ್ನು ಬರೆಯಲಿಕ್ಕೂ ಕೂಡ ಆಗಿನ ಸರ್ಕಾರದ ಮಂತ್ರಿಗಳು ಶಾಸಕರು ಬಿಡ್ತಾ ಇರಲಿಲ್ಲ, ಕನ್ನಡವನ್ನು ಬಳಸ್ತಾರಿರಲಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಡಿ ಗ್ರೂಪ್ ನೇಮಕಾತಿಯಲ್ಲಿ ನಡೆಯುವಂತಹ ಅನ್ಯಾಯವನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಮಾಡಿದಾಗ ಇಡೀ ರಾಜ್ಯಾದ್ಯಂತ ಎಲ್ಲರೂ ಎಚ್ಚೆತ್ತುಕೊಂಡು ಅವತ್ತಿನ ದಿವಸಲೇ ಒಂದು ಆದೇಶವನ್ನು ಮಾಡಿದರು. ಅಭಿವೃದ್ಧಿಯನ್ನ ಒಳಗೊಂಡಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಹಗರಿನಲ್ಲಿ ರಾಜ್ಯ ತುಂಬಾ ಕೆಲಸವನ್ನ ಮಾಡ್ಕೊಂತ ಬಂದಿದೆ. ಸುಮಾರು ನಿನ್ನೆಗೆ 17 ವರ್ಷ ಆಯ್ತು. 17 ವರ್ಷ ಆಯ್ತು ಇಲ್ಲಿಯ ಒಂದು ಗಂಡು ಮಟ್ಟಿನ ನಾಡು ಬೆಳಗಾವಿಯನ್ನ ಬೇರೆ ರಾಜ್ಯಕ್ಕೆ ಸೇರಿಸ್ತೀನಿ ಅಂತ ಹೇಳಿ ಅಲ್ಲಿನ ಮಹಾಪೌರಾಗಿರುವಂತಹ ವಿಜಯ ಮೋರೆಗೆ ಮುಖಕ್ಕೆ ಮಸಿ ಬಳಿದು ನಿನಗೆ 17 ವರ್ಷ ಆಯ್ತು. ಆ ಮಸಿ ಬಳಿದು ಇಡೀ ರಾಜ್ಯದೊಳಗಡೆ ಹೊಸದಾಗಿ ಕ್ರಾಂತಿಕಾರಿ ಹೋರಾಟವನ್ನ ಸೃಷ್ಟಿ ಮಾಡುವಂತ ಏಕೈಕ ಸಂಘಟನೆ ಯಾವುದಾದ್ರೂ ಒಂದಿತ್ತಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನಿಸಿದ ಟಿ ಎ ನಾರಾಯಣ ಗೌಡ ಸಂಘಟನೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾವಾಗಲಿ ಅದೊಂದು ಸಂಘಟನೆ 16 ವರ್ಷಗಳಿಂದ ಉಳಿಸಿ ಬೆಳೆಸ್ಕೊಂಡು ಬರ್ಬೇಕಾದ್ರೆ ಸರಳ ಇರಲಿಲ್ಲ. ಯಾಕಂದ್ರೆ ಸಂಘಟನೆ ಕಟ್ಟುವುದು ಭಾಳ ಸರಳ ಇರ್ತದೆ, ಅದನ್ನು ಉಳಿಸಿಕೊಂಡು ಹೋರಾಟಗಳನ್ನು ಮಾಡೋ ಮುಖಾಂತರ ಅದನ್ನು ಬೆಳೆಸೋದು ಭಾಳ ಮಹತ್ವದ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಈ ಒಂದು ಸಂಘಟನೆ ಮುಖಾಂತರ ಯಾರಿಗೆ ಅನ್ಯಾಯ ಆಗಿರ್ತದ, ಯಾರು ಶೋಷಿತರಿದಾರ, ಅವರಿಗೆಲ್ಲರಿಗೂ ಅವರ ಪರವಾಗಿ ನಿಲ್ಲುವಂತಹ ಸಂಘಟನೆ ಯಾವ್ದಾರಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳ್ಬೋದು. ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ನೋಡ್ತಾ ನಮ್ಮಲ್ಲಿರುವಂತಹ ಒಂದು ಸಂಸ್ಕೃತಿಯನ್ನ ಕಲೆಯನ್ನ ನಾವು ಮರೆಮಾಸ್ತಾ ಇರೋದು ನಾವು ನಿಮ್ಮೆಲ್ಲ ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿರುವಂತಹ ಒಂದು ಕಲೆಗಳಿಗೆ ಪ್ರೋತ್ಸಾಹವನ್ನ ಕೊಡೋದು ನಮ್ಮ ನಿಮ್ಮೆಲ್ಲ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಅನೇಕ ಕಲಾವಿದರನ್ನ ಇಲ್ಲಿ ಕರೆದುಕೊಂಡು ಬಂದು ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇರೋದು ಬಹಳ ಒಂದು ಅತ್ಯಂತ ಸಂತೋಷವಾದಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.